ನಾನು ಯಾವುದೇ ಪಕ್ಷಗಳ ಹೆಸರನ್ನ ಹೇಳಿಲ್ಲ ನೆನ್ನೆ ಅವರು ಹೇಳ್ತಾರೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಇದೆ ಅಂತ ಹೇಳ್ತಾರೆ ಇನ್ನೊಂದು ಇಲ್ಲಿ ಪ್ರಾಂತೀಯ ಪಕ್ಷ ಇದೆ ಅಂತ ಹೇಳ್ತಾರೆ ಹೆಸರು ಹೇಳಲ್ಲ ಕಾಂಗ್ರೆಸ್ ಜೆಡಿಎಸ್ ಬಗ್ಗೆನೇ ಮಾತಾಡಿದ್ದು ದೇವೇಗೌಡರ ಮೇಲೆ ನನಗೆ ಅಪಾರ ಗೌರವ ಇದೆ ಎರಡೂ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ ಹಾಗಾಗಿ ಈ ವಿಚಾರ ಪ್ರಸ್ತಾಪ ಮಾಡಿದೆ ಅಂತ ಕಟೀಲ್ ಅವರ ಸಮರ್ಥನೆ ಕಟೀಲ್ ಅವರದು ನಾಲಿಗೆಗೆ ಎಲ್ಬಿಲ್ಲ ಬಚ್ಚಲಬಾಯಿ ಅಂತ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ ನೋಡಿ ಮೂರು ಪಾರ್ಟಿಯಲ್ಲಿ ಮೂರು ವಿಭಿನ್ನತೆ ನಮ್ಮ ರಾಷ್ಟ್ರೀಯ ಪಾರ್ಟಿ ಇನ್ನೊಂದಿದೆ ಅವರ ಪಾರ್ಟಿಯಲ್ಲಿ ಸಭೆ ನಡೆದ್ರೆ ಚಪ್ಪಲ್ಗಳು ಕೈಯಲ್ಲಿ ಇರ್ತದೆ ಇನ್ನೊಂದು ಕುಟುಂಬದ ಪಾರ್ಟಿ ಇದೆ ಅಪ್ಪ ಮಕ್ಕಳ ಪಾರ್ಟಿ ಅವರ ಪಾರ್ಟಿ ಒಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್ ಓಪನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗೆ ಇರ್ತದೆ ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲೇ ಇರ್ತದೆ ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ ಕಟೀಲ್ ಬಾಯಿ ಅದಕ್ಕೆ ಮೂಡೆ ಇಲ್ಲ ನಾಲ್ಗೆಗೆ ನಮ್ಮ ಹಳ್ಳಿಗಳ ಕಡೆ ಒಂದು ಬಚ್ಚಲು ಬಾಯಿ ಅಂತ ಕರೀತಾರೆ ಬಚ್ಚಲು ಬಾಯಿ ಸೋ ಏನೇ ಮಾತಾಡಿದ್ರು ಕಟೀಲ್ ಅವರು ಒಂದು ಪಕ್ಷದ ಅಧ್ಯಕ್ಷರು ಸಂಸತ್ ಸದಸ್ಯರಾಗಿದ್ದರು ಈ ರೀತಿ ಆಯ್ತು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಒಂದು ನಮ್ಮ ಪಾರ್ಟಿಲಿ ಅವ್ರು ಹೇಳಿದಂತ ಮಾತಿಗೆ ಏನೋ ಒಂದು ಸಾಕ್ಷಿ ಇರ್ಬೇಕಲ್ಲ ಯಾವ್ದೋ ಒಬ್ಬ ಲೀಡರ್ ಮಾಡಿದ್ದಿರ್ಬೇಕಲ್ಲ ಅವ್ರ ಪಾರ್ಟಿಲಿ ಇವೆಲ್ಲ ನಡೆದಿದೆ ಅವ್ರೀಗ ಯತ್ನಾಳ್ ಮಾತಿಗೆ ಬೇರೆಯವರ ಮಾತುಗಳಿಗೆಲ್ಲ ನಮ್ಮ ವಿಶ್ವನಾಥ್ ಹೇಳಿದ್ದಿರ್ಬೋದು ಇಲ್ಲ ಇವರು ನಿರಾಣಿ ಹೇಳಿರ್ಬೋದು ಹಿಂದೆ ಯೋಗೇಶ್ವರ್ ಹೇಳಿರ್ಬೋದು ಬೇರೆ ಎಲ್ಲ ಏನೋ ಹೇಳಿದಾರಲ್ಲ ಅವೆಲ್ಲ ದೊಡ್ಡ ಪಟ್ಟಿಗಳಿದೆಯಲ್ಲ ಅದಕ್ಕೆಲ್ಲ ಯಾವ ಏನಂತ ಹೇಳಿ ಫಸ್ಟ್ ಕಟೀಲ್ ಉತ್ತರ ಕೊಡಲಿ ಕಟೀಲ್ಗೆ ಯಾವ ತರದ ಶಕ್ತಿ ಕೂಡ ಪಕ್ಷದ ಮೇಲೆ ಕಂಟ್ರೋಲ್ ಇಲ್ಲ ಇಲ್ಲಿ ಅವ್ರು ಏನ್ ಬೇಕಾದ್ರೂ ಮಾತಾಡಲಿ ನಾವು ಅದನ್ನೇ ದೊಡ್ಡದು ಮಾತು ನಾನು ಪಕ್ಷದ ಅಧ್ಯಕ್ಷರು ಮಾತಾಡಿದ್ರು ಅಂತ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪತ್ರ ಉಪಯೋಗಿಸೋದಕ್ಕೆ ಮಾಡ್ತಾ ಇದ್ದೀನಿ ನಮ್ಮಂತವ್ರು ರಿಯಾಕ್ಟ್ ಮಾಡೋಕ್ಕೂ ಆತ ಯೋಗ್ಯ ಇಲ್ಲ ಕೂಡಲೇ ಕಟೀಲು ದೇಶದ ತಪಾಲಜಿ ಕೇಳದೆ ಇದ್ರೆ ಏ ಬಸವರಾಜ ಬೊಮ್ಮಣ್ಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಟೀಲು ಹೋಗ್ತಾನೋ ಅಲ್ಲಿ ಕಪ್ಪು ಧ್ವಜ ನಾವು ಹಾರಿಸ್ತೇವೆ ಅನ್ನಕ್ಕಂತ ಮಾತನ್ನ ಎಚ್ಚರಿಕೆಯನ್ನು ಇವತ್ತು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಚಪ್ಪಲಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ರೆ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರು ಧೂಳಿಗೂ ಸಮ ಅಲ್ಲ ನೋಡಿ ನಿನ್ನೆ ಹೇಳಿರುವಂತ ವಿಷಯಗಳನ್ನ ಬಹಳ ಸ್ಪಷ್ಟ ತಿಳ್ಕೋಬೇಕು ಯಾವುದೇ ವ್ಯಕ್ತಿ ಯಾವುದೇ ವಿಷಯಕ್ಕೆ ನಾನು ಸಂಬಂಧಪಟ್ಟ ಹೇಳಿದ್ದಿಲ್ಲ ನಾನು ಹೇಳಿರುವಂಥದ್ದು ಸ್ಪಷ್ಟ ಇದೆ ಈ ರಾಜ್ಯದಲ್ಲಿ ಮೂರು ರಾಜಕೀಯ ಪಾರ್ಟಿಗಳಿದ್ದಾವೆ ಆ ಮೂರು ಪಾರ್ಟಿಗಳಲ್ಲಿ ಪಾರ್ಟಿ ಹೆಸರು ಹೇಳಿಲ್ಲ ಒಂದು ರಾಷ್ಟ್ರೀಯ ಪಾರ್ಟಿ ಒಂದು ಕುಟುಂಬದ ರಾಜಕಾರಣದಲ್ಲಿರ್ತಕ್ಕಂಥದ್ದು ಇನ್ನೊಂದು ಬಿಜೆಪಿ ರಾಷ್ಟ್ರೀಯ ಪಾರ್ಟಿ ಹಾಗೆ ಎರಡು ರಾಷ್ಟ್ರೀಯ ಪಾರ್ಟಿಗಳು ಒಂದು ಲೋಕಲ್ ಪಾರ್ಟಿ ಎರಡೂ ಪಾರ್ಟಿಗಳಲ್ಲಿ ಶಿಸ್ತುಗಳಿಲ್ಲ ಅಶಿಸ್ತು ಪ್ರಾರಂಭ ಆಗಿದೆ ಸೀಟಿಗೋಸ್ಕರ ಗಲಾಟೆಗಳು ಪ್ರಾರಂಭ ಆಗಿದ್ದಾವೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ನಮ್ಮಲ್ಲಿ ಶಿಸ್ತಿನ ಕಾರ್ಯಕರ್ತರು ಇರ್ತಾರೆ ಅದಕ್ಕೋಸ್ಕರ ಪಾರ್ಟಿ ಬೆಳೀತಾ ಇದೆ ದೇವೇಗೌಡರ ಬಗ್ಗೆ ಅಪಾರ ಗೌರವ ಇರತಕ್ಕಂಥವರು ನಾನು ರಾಜ್ಯ ಮತ್ತು ಕೇಂದ್ರದ ಪ್ರಧಾನಮಂತ್ರಿಗಳಾಗಿದ್ದವರು ಮತ್ತು ಅವರ ಹಿರಿತನ ಮತ್ತು ಅನುಭವ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲೂ ಉಲ್ಲೇಖ ಮಾಡಿಲ್ಲ ಯಾಕೆ ಅದೊಂದು ನೀವು ಹಾಗೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ